ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 12ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ನಿಫ್ಟಿನಲ್ಲಿ 3 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. 20,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಇವತ್ತು ಕೂಡ ಕ್ಲೋಸ್ ಆಗೋದ್ರಲ್ಲಿ ಫೇಲ್ ಆಗಿದೆ. 20,000 ಮೇಲ್ಗಡೆನೆ ನಿಫ್ಟಿ ಟ್ರೇಡ್ ಆಗ್ತಿತ್ತು, ಬಟ್ ಆ ಒಂದು ಲೆವೆಲ್ನಲ್ಲಿ ರೆಸಿಸ್ಟ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ 3 ಪಾಯಿಂಟ್ಗಳಷ್ಟು ಡೌನ್ ಸೈಡ್ನೊಂದಿಗೆ ನಿಫ್ಟಿ ಕ್ಲೋಸ್ ಆಗಿದೆ. ಸೊ 20,000 ಲೆವೆಲ್ನ ಬ್ರೇಕ್ ಮಾಡಿ ಅಲ್ಲಿಂದ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ 20,300 ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಹೈಯರ್ ಲೆವೆಲ್ಸ್ನಲ್ಲಿ ಮಾರ್ಕೆಟ್ ಇದ್ದಾಗ ಆ ಲೆವೆಲ್ಸ್ನಿಂದ ಒಂದು ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ ಆ ರೀತಿಯ ಕರೆಕ್ಷನ್ಸ್ ಬಂದರೆ 19,700 ವರೆಗೂ ನಿಫ್ಟಿ ಬರುವಂಥ ಚಾನ್ಸಸ್ ಇದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ 94 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ಸೊ ನಿಫ್ಟಿ 3 ಪಾಯಿಂಟ್ಗಳಷ್ಟು ಡೌನ್ ಆಗಿದೆ. ಸೆನ್ಸೆಕ್ಸ್ 94 ಪಾಯಿಂಟ್ ಗೇನ್ ಆಗಿದೆ ಅಂದಾಗ ಸೆನ್ಸೆಕ್ಸ್ BSE ಯ 30 ಸ್ಟಾಕ್ಗಳ ಇಂಡೆಕ್ಸ್ ಆಗಿರುತ್ತೆ. ಆ 30 ಸ್ಟಾಕ್ಗಳು ನಿಫ್ಟಿ 50ಯಲ್ಲಿ NSE ಯ ಪಾರ್ಟ್ ಕೂಡ ಆಗಿರುತ್ತೆ. ಬಟ್ ಮಿಕ್ಕ 20 ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂದಾಗ ನಿಫ್ಟಿ 50ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಸೆನ್ಸೆಕ್ಸ್ನ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಆದ್ದರಿಂದ ಸೆನ್ಸೆಕ್ಸ್ 94 ಪಾಯಿಂಟ್ನಷ್ಟು ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 59 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು IT ಸೆಕ್ಟರ್ನ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. TCS ಮತ್ತು ಇನ್ಫೋಸಿಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. TCS 3%ನಷ್ಟು ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. ಇನ್ಫೋಸಿಸ್ನಲ್ಲೂ ಕೂಡ 1.5%ಗೂ ಹೆಚ್ಚಿನ ಗೇನ್ ನೋಡೋದಕ್ಕೆ ಸಿಕ್ತು. US ಎಕಾನಮಿ ರಿಕವರ್ ಆಗ್ತಿದೆ, ಹಾಗೆ G20 ಮೀಟ್ನಲ್ಲೂ ಕೂಡ ಡಿಜಿಟಲೈಸೇಷನ್ಸ್ ಬಗ್ಗೆ ಕೆಲವೊಂದಿಷ್ಟು ಚರ್ಚೆಗಳು ಆಗಿರುತ್ತೆ. ಅದರ ಒಂದು ಇಂಪ್ಯಾಕ್ಟ್ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ October 1st week ಸೆಕೆಂಡ್ ವೀಕ್ನಲ್ಲಿ ಮತ್ತೆ IT ಕಂಪನಿಗಳ ಸೆಕೆಂಡ್ ಕ್ವಾರ್ಟರ್ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಒಂದು ಮಂತ್ ಎಂಡ್ನಲ್ಲಿ ಆಕ್ಸೆಂಚರ್ನ ರಿಸಲ್ಟ್ ಕೂಡ ಬರುತ್ತೆ. ಸೊ IT ಸೆಕ್ಟರ್ನ ಕಂಪನಿಗಳು ರೆವೆನ್ಯೂ ಗೈಡೆನ್ಸನ್ನು ಕಡಿಮೆ ಮಾಡಿದ್ದಾರೆ. ನೋಡಬೇಕಾಗುತ್ತೆ ಯಾವ ರೀತಿಯ ಪರ್ಫಾರ್ಮೆನ್ಸ್ IT ಕಂಪನಿಗಳಿಂದ ಬರುತ್ತೆ ಅಂತ. ಸೊ ರಿಸೆಷನ್ನ ನ್ಯೂಸ್ಗಳು, ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಂಥ ನ್ಯೂಸ್ಗಳು ಮತ್ತೆ ನೋಡೋದಕ್ಕೆ ಸಿಕ್ಕಿದ್ರೆ ಮತ್ತೆ ಒಂದು ಪ್ರಾಫಿಟ್ ಬುಕಿಂಗ್ IT ಕಂಪನಿಗಳಲ್ಲಿ ಬರುವಂಥ ಚಾನ್ಸಸ್ ಇದೆ. ಹಾಗೆ LNT ನಿನ್ನೆ ಸ್ವಲ್ಪ ಕರೆಕ್ಟ್ ಆಗಿತ್ತು, ಬಟ್ ಇವತ್ತು ಮತ್ತೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. 3,000 ಲೆವೆಲ್ನ ಹತ್ತಿರ ಈಗ LNT ಟ್ರೇಡ್ ಆಗ್ತಿದೆ. ಇದಕ್ಕೆ ರೀಸನ್, LNT ರೀಸೆಂಟ್ ಆಗಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ರು. ಬೈಬ್ಯಾಕ್ ಆಫರ್ ಪ್ರೈಸ್ ಅನ್ನು 3,000 ರೂಪಾಯಿ ಸೆಟ್ ಮಾಡಿದ್ರು. ಈಗ LNT ಯ ಶೇರ್ ಪ್ರೈಸ್ 3,000 ಅರೌಂಡ್ನ ಹತ್ತಿರ ಟ್ರೇಡ್ ಆಗ್ತಿದೆ, ಆದ್ದರಿಂದ ಅವರು ಆಫರ್ ಪ್ರೈಸ್ ಅನ್ನು ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಆಫರ್ ಪ್ರೈಸ್ 3,200 ಆಗಿರುತ್ತೆ. July 25ಕ್ಕೆ ಇವರು ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ರು, ಬಟ್ ಆ ಒಂದು ಬೈಬ್ಯಾಕ್ಗೆ ರೆಕಾರ್ಡ್ ಡೇಟ್ ಸೆಟ್ ಆಗಿರಲಿಲ್ಲ. ಈಗ ರೆಕಾರ್ಡ್ ಡೇಟ್ ಕೂಡ ಸೆಟ್ ಆಗಿದೆ. September 12 ಅಂದರೆ ಇವತ್ತಿನ ದಿನ ರೆಕಾರ್ಡ್ ಡೇಟ್ ಆಗಿರುತ್ತೆ. ಯಾರೆಲ್ಲ LNT ಶೇರ್ಸ್ಗಳನ್ನು ಇವತ್ತು ಅಥವಾ ಇವತ್ತಿಗೂ ಮುಂಚೆ ಬೈ ಮಾಡ್ಕೊಂಡಿರ್ತಾರೆ ಎಲ್ಲರೂ ಕೂಡ ಈ ಒಂದು ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ಸೊ ಯಾವಾಗ ಶೇರ್ಸ್ಗಳನ್ನು ಟೆಂಡರ್ ಮಾಡಬೇಕು ಅದರ ಬಗ್ಗೆ LNT ಮ್ಯಾನೇಜ್ಮೆಂಟ್ ಮಾಹಿತಿಯನ್ನು ಕೊಡ್ತಾರೆ. ಸೊ ಅದಾದಮೇಲೆ ನೀವು ಶೇರ್ಸ್ಗಳನ್ನು ಟೆಂಡರ್ ಮಾಡ್ಬೋದಾಗುತ್ತೆ. 10,000 ಕೋಟಿಯ ಮೆಗಾ ಬೈಬ್ಯಾಕ್ ಆಗಿರುತ್ತೆ, ಆದ್ದರಿಂದ ಹೆಚ್ಚಿನ ಒಂದು ಶೇರ್ಸ್ಗಳು ಟೆಂಡರ್ ಆಗುವಂಥ ಚಾನ್ಸಸ್ ಇದೆ. ಸೊ ನೀವು LNT ಶೇರ್ಸ್ಗಳನ್ನು ಲೋವರ್ ಲೆವೆಲ್ಗಳಲ್ಲಿ ಬೈ ಮಾಡಿ ಹೋಲ್ಡ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ಒಂದು ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ಸೊ LNT ಯ ಕರೆಂಟ್ ಪ್ರೈಸ್ನಿಂದ 12%ನ ಪ್ರೀಮಿಯಂ ಈಗಲೂ ಕೂಡ ನೋಡೋದಕ್ಕೆ ಸಿಗ್ತದೆ. ಡಿವಿಸ್ ಲ್ಯಾಬ್ ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ 1.5%ನಷ್ಟು ಗೇನ್ನೊಂದಿಗೆ ಇವತ್ತು ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ BPCL ನೋಡೋದಕ್ಕೆ ಸಿಕ್ತು. BPCL ನಲ್ಲಿ 4%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಪವರ್ ಗ್ರಿಡ್ NTPC ಕೂಡ ಇವತ್ತು ಕರೆಕ್ಟ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ 3%ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿನ್ನೆ ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಪ್ರಮೋಟರ್ಸ್ಗಳು ಸ್ಟೇಕನ್ನು ಬೈ ಮಾಡ್ತಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ಇತ್ತು. ಬಟ್ ಹೈಯರ್ ಲೆವೆಲ್ಸ್ಗಳಲ್ಲಿ ಅದಾನಿ ಸ್ಟಾಕ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತದೆ. ಸೊ ಅದಾನಿ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇದ್ದಾಗ ಯಾರೆಲ್ಲ ಲೋವರ್ ಲೆವೆಲ್ಗಳಲ್ಲಿ ಎಂಟರ್ ಆಗಿರ್ತಾರೆ ಅವರೆಲ್ಲರೂ ಕೂಡ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಸ್ಟಾಕ್ ಕರೆಕ್ಟ್ ಆಗ್ತಿದ್ದಾಗೆ ತುಂಬಾ ಬೈಯಿಂಗ್ ಕೂಡ ಎಮರ್ಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಲ್ಲಿ ಅದಾನಿ ಕಂಪನಿಗಳು ಟ್ರೇಡ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಕೋಲ್ ಇಂಡಿಯಾ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ನಲ್ಲಿ ಕಾಣಿಸ್ತಿತ್ತು, ಬಟ್ ನಿನ್ನೆಯಿಂದ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಲಾರಸ್ ಲ್ಯಾಬ್ನಲ್ಲೂ ಕೂಡ ಆಲ್ಮೋಸ್ಟ್ 6%ನಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಲಾರಸ್ ಲ್ಯಾಬ್ ಒಳ್ಳೆ ಒಂದು Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಬಿಸ್ನೆಸ್ ಇನ್ನೇನು ರಿಕವರ್ ಆಗುತ್ತೆ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಲಾರಸ್ ಲ್ಯಾಬ್ನಲ್ಲಿ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಸೆಲ್ ರೇಟಿಂಗ್ ಅನ್ನು ಕೊಟ್ಟು ಸ್ಟಾಕ್ ಅನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. 300 ರೂಪಾಯಿಯ ಟಾರ್ಗೆಟ್ ಪ್ರೈಸ್ ಅನ್ನು ಲಾರಸ್ ಲ್ಯಾಬ್ನಲ್ಲಿ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕೊಡ್ತಿದ್ದಾರೆ. 2026ರ ಫೈನಾನ್ಷಿಯಲ್ ಇಯರ್ನವರೆಗೂ ಇವರ ಪರ್ಫಾರ್ಮೆನ್ಸ್ ಅಷ್ಟಾಗಿ ಇಂಪ್ರೂವ್ ಆಗೋದಿಲ್ಲ ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಹೇಳಿದ್ದಾರೆ. ಸೊ 3-4 ತಿಂಗಳ ಹಿಂದೆ ಲಾರಸ್ ಲ್ಯಾಬ್ 300ರ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಿತ್ತು. ಒಳ್ಳೆ ಒಂದು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಬಂದಿದ್ದರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. 410ರ ಹೈಯನ್ನು ಕೂಡ ಕಂಪನಿ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಈಗ
ಸ್ವಲ್ಪ ಕರೆಕ್ಷನ್ ಬರ್ತಿದೆ. ಆ ಕರೆಕ್ಷನ್ಗೆ ರೀಸನ್ ಡೌನ್ ಗ್ರೇಡ್ ಆಗಿರುತ್ತೆ. ಸೊ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಏನೋ ಸ್ಟಾಕ್ ಅನ್ನು ಡೌನ್ ಗ್ರೇಡ್ ಮಾಡಿದರೆ, ಬಟ್ ಕ್ವಾರ್ಟರ್ ಟೂನಲ್ಲಿ ಲಾರಸ್ ಲ್ಯಾಬ್ ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ, ಹಾಗೆ ಮುಂದಿನ ಕ್ವಾರ್ಟರ್ಗಳಿಗೆ ಅವರ ಗೈಡೆನ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಿ ಆಮೇಲೆ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಐ ಸಿ ಐ ಸಿ ಐ ಬ್ಯಾಂಕ್ನ ಎಂ ಡಿ ಮತ್ತು ಸಿಇಒ ಮುಂದಿನ 3 ವರ್ಷಗಳ ಕಾಲ ಕಂಟಿನ್ಯೂ ಮಾಡ್ತಾರೆ. ಇದರಿಂದ ಐ ಸಿ ಐ ಸಿ ಐ ಬ್ಯಾಂಕ್ನ ಬಿಸ್ನೆಸ್ ಇನ್ನಷ್ಟು ಗ್ರೋ ಆಗುತ್ತೆ ಅಂತ ಮೋತಿಲಾಲ್ ಓಸ್ವಾಲ್ ಬೈ ರೇಟಿಂಗ್ ಅನ್ನು ಕೊಟ್ಟು 1150 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಈಗ ಐ ಸಿ ಐ ಸಿ ಐ ಬ್ಯಾಂಕ್ 1000 ಪ್ರೈಸ್ನ ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಆಗಿದ್ರೆ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಓಪನ್ ಮಾಡಿದಾಗ ಸೊ ಅದರಲ್ಲಿ ನಿಮಗೆ ಹೈಯೆಸ್ಟ್ ವೇಟೇಜ್ ಐ ಸಿ ಐ ಸಿ ಐ ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಬಹಳಷ್ಟು ಫಂಡ್ ಮ್ಯಾನೇಜರ್ಸ್ಗಳು ಐ ಸಿ ಐ ಸಿ ಐ ಬ್ಯಾಂಕ್ನ ಪರ್ಫಾರ್ಮೆನ್ಸ್ನ ಮೇಲೆ ಹೆಚ್ಚಿನ ಒಂದು ಭರವಸೆಯನ್ನು ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮೋತಿಲಾಲ್ ಓಸ್ವಾಲ್ ಕೂಡ ಒಳ್ಳೆಯ ಒಂದು ರೇಟಿಂಗ್ ಅನ್ನು ಐ ಸಿ ಐ ಸಿ ಐ ಬ್ಯಾಂಕ್ಗೆ ಕೊಟ್ಟು 1150 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ಐ ಸಿ ಐ ಸಿ ಐ ಬ್ಯಾಂಕ್ 1%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ಜುಪಿಟರ್ ಹಾಸ್ಪಿಟಲ್ನ ಅಲಾಟ್ಮೆಂಟ್ ಸ್ಟೇಟಸ್ ನಾಳೆ 13 ಸೆಪ್ಟೆಂಬರ್ ಕೆಫಿನ್ ಟೆಕ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 240 ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು 4,800 ರಿಂದ 5,000 ರೂಪಾಯಿಷ್ಟು ಲಿಸ್ಟಿಂಗ್ ಇನ್ನ ಚಾನ್ಸಸ್ ಈ ಒಂದು ಐ ಪಿ ಒನಿಂದ ಇರುತ್ತೆ. ಹಾಗೆ ಇ ಎಂ ಎಸ್ ಲಿಮಿಟೆಡ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಗಿದೆ. ಕ್ಯೂ ಐ ಬಿ ಕ್ಯಾಟಗರಿ ನಿನ್ನೆ 1 ಟೈಮ್ನಷ್ಟು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ, ಬಟ್ ಇವತ್ತು 150 ಟೈಮ್ ಓವರ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಯಾವಾಗಲೂ ಕೂಡ ಕ್ಯೂ ಐ ಬಿ ಕೊನೆ ದಿನವೇ ಎಂಟ್ರಿಯನ್ನು ತಗೊಳ್ಳೋದು. ಸೊ ಅದೇ ರೀತಿಯ ಒಂದು ಎಂಟ್ರಿ ಇ ಎಂ ಎಸ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಎನ್ ಐ ಐ ಕ್ಯಾಟಗರಿ ಕೂಡ 85 ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗಿದೆ. ರೀಟೇಲ್ ಕ್ಯಾಟಗರಿಯಲ್ಲಿ 30 ಟೈಮ್ಗೂ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದ್ದು, ಟೋಟಲ್ ಇಶ್ಯೂ 77 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಕಡಿಮೆ ಆಗಿದೆ. ನಿನ್ನೆ 120 ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು, ಇವತ್ತು 107 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದೆ. 70 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ 7,500 ರೂಪಾಯಿಷ್ಟು ಲಿಸ್ಟಿಂಗ್ ಇನ್ನ ಚಾನ್ಸಸ್ ಇವತ್ತು ಕೂಡ ನೋಡೋದಕ್ಕೆ ಸಿಗ್ತಿದೆ. ಪವರ್ ಗ್ರಿಡ್ ಕಂಪನಿ ಬೋನಸ್ ಶೇರ್ಗಳ ಅಲಾಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. 1:3 ರೇಷನಲ್ಲಿ ಬೋನಸ್ ಇಶ್ಯೂ ಪ್ಲಾನ್ ಆಗಿತ್ತು. ಇವತ್ತು ಪವರ್ ಗ್ರಿಡ್ನ ಎಕ್ಸ್ ಬೋನಸ್ ಡೇಟ್ ಕೂಡ ಆಗಿತ್ತು. 1:3 ರೇಷೋ ಅಂದರೆ ನಿಮ್ಮ ಹತ್ರ ಪವರ್ ಗ್ರಿಡ್ನ 3 ಶೇರ್ಸ್ ಇದ್ರೆ ಇನ್ನೊಂದು ಶೇರ್ ನಿಮಗೆ ಎಕ್ಸ್ಟ್ರಾ ಬೋನಸ್ನ ರೀತಿಯಲ್ಲಿ ಕ್ರೆಡಿಟ್ ಆಗುತ್ತೆ. ಅಕಸ್ಮಾತ್ ನೀವು ಪವರ್ ಗ್ರಿಡ್ನಲ್ಲಿ ಕೇವಲ 2 ಶೇರ್ಗಳನ್ನು ಮಾತ್ರ ಹೋಲ್ಡ್ ಮಾಡ್ತಿದ್ರೆ ಆ ಒಂದು ಬೋನಸ್ ಶೇರ್ನ ಪಾರ್ಟ್ ಏನಿದೆ ಆ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗುತ್ತೆ. ಯಾಕೆಂದರೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಕೂಡ ಆಗಿದೆ. 260 ಪ್ರೈಸ್ನ ಅರೌಂಡಲ್ಲಿ ಪವರ್ ಗ್ರಿಡ್ ಟ್ರೇಡ್ ಆಗ್ತಿತ್ತು. ಸೊ ಬೋನಸ್ ಶೇರ್ ಇಶ್ಯೂ ನ್ಯೂಸ್ ಇದ್ದಿದ್ದರಿಂದ 60-65 ರೂಪಾಯಿಷ್ಟು ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಆ ಒಂದು ಅಡ್ಜಸ್ಟೆಡ್ ಪ್ರೈಸ್ನಿಂದ ಕೂಡ 3%ನ ಕರೆಕ್ಷನ್ ಪವರ್ ಗ್ರಿಡ್ಡಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಬಹಳಷ್ಟು ಜನ ಬೋನಸ್ ಶೇರ್ಗಳಿಗೋಸ್ಕರ ಸ್ಟಾಕ್ನಲ್ಲಿ ಎಂಟ್ರಿಯನ್ನು ತೊಗೊಂಡಿರ್ತಾರೆ. ಸೊ ಎಕ್ಸ್ ಬೋನಸ್ ಡೇಟ್ ಇವತ್ತೇ ಇದ್ದಿದ್ದರಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬಂದಿರುತ್ತೆ. ಸೊ ನೀವಿನ್ನೂ ಪವರ್ ಗ್ರಿಡ್ನ ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಬೋನಸ್ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗುತ್ತೆ. ರಿಲಯನ್ಸ್ ರಿಟೇಲ್ 2020ರಲ್ಲಿ ಬಹಳಷ್ಟು ಫಂಡ್ ರೈಸಿಂಗ್ ಅನ್ನು ಮಾಡಿದ್ರು. ಆ ಒಂದು ಟೈಮ್ನಲ್ಲಿ ಪ್ರೈವೇಟ್ ಈಕ್ವಿಟಿ ಫರ್ಮ್ KKR ಕೂಡ ಸ್ಟೇಕ್ ಅನ್ನು ಬೈ ಮಾಡ್ಕೊಂಡಿದ್ರು. ಈಗ KKR ಅಡಿಷನಲ್ ಸ್ಟೇಕ್ ಅನ್ನು ಬೈ ಮಾಡಬೇಕು ಅಂತ ಪ್ಲಾನ್ಸ್ ಅನ್ನು ಮಾಡ್ತಿದ್ದಾರೆ. ಸೊ 0.25% ಅಡಿಷನಲ್ ಸ್ಟೇಕ್ ಅನ್ನು ರಿಲಯನ್ಸ್ ರಿಟೇಲ್ ವೆಂಚರ್ಸ್ ನಲ್ಲಿ ಇವರು ಬೈ ಮಾಡುವಂತ ಪ್ಲಾನ್ಸ್ ಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸ್ಟೇಕ್ ಬೈನಿಂದ ಈಗ 1.17% ಇದ್ದಂತ KKR ನ ಇನ್ವೆಸ್ಟ್ಮೆಂಟ್ 1.42%ಗೆ ಇನ್ಕ್ರೀಸ್ ಆಗುತ್ತೆ. ಸೊ ರೀಸೆಂಟ್ ಟೈಮ್ನಲ್ಲಿ ರಿಲಯನ್ಸ್ ರಿಟೇಲ್ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಈಕ್ವಿಟಿ ಫರ್ಮ್ಸ್ಗಳಿಂದ ಪಡ್ಕೋತಿದ್ದಾರೆ. ರಿಲಯನ್ಸ್ ರಿಟೇಲ್ ವೆಂಚರ್ಸ್ ಈಗಲೂ ಕೂಡ ರಿಲಯನ್ಸ್ನ ಸಬ್ಸಿಡರಿ ಕಂಪನಿ ಆಗಿರುತ್ತೆ. ಸೊ ಸದ್ಯದಲ್ಲೇ ಅವರು ರಿಲಯನ್ಸ್ ರಿಟೇಲ್ನ ಐ ಪಿ ಒ ತರುವಂಥ ಚಾನ್ಸಸ್ಗಳು ಕೂಡ ಇದೆ. ಆದರೆ ಇವತ್ತು ಈ ಒಂದು ನ್ಯೂಸ್ನಿಂದ ರಿಲಯನ್ಸ್ನ ಶೇರ್ ಪ್ರೈಸ್ನಲ್ಲಿ ಹೆಚ್ಚಿನ ಒಂದು ಜಂಪ್ ನೋಡೋದಕ್ಕೆ ಸಿಗಲಿಲ್ಲ. 1.5% ಫಾಲ್ನೊಂದಿಗೆ ರಿಲಯನ್ಸ್ ಕ್ಲೋಸ್ ಆಗಿದೆ. ಸೊ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಟಿ ವಿ ಎಸ್ ಸಪ್ಲೈ ಚೈನ್ ಸೊಲ್ಯೂಷನ್ಸ್ನಲ್ಲೂ ಕೂಡ 7%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಅಷ್ಟೊಳ್ಳೆ ಸಬ್ಸ್ಕ್ರಿಪ್ಷನ್ ಟಿ ವಿ ಎಸ್ ಸಪ್ಲೈ ಚೈನ್ನಲ್ಲಿ ಬಂದಿರಲಿಲ್ಲ, ಲಿಸ್ಟಿಂಗ್ ಕೂಡ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ. ಅದಾದಮೇಲೆ ಸ್ವಲ್ಪ ಸ್ಟಾಕ್ ರಿಕವರ್ ಆಗಿತ್ತು. ಬಟ್ ಈಗ 7%ನಷ್ಟು ಕರೆಕ್ಟ್ ಆಗಿರೋದಕ್ಕೆ ರೀಸನ್, ಇವರು ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಕ್ವಾರ್ಟರ್ 1ನಲ್ಲಿ ಇವರು ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ. 65 ಕೋಟಿಯಷ್ಟು ಲಾಸ್ ಡಿಕ್ಲೇರ್ ಆಗಿದೆ. ಆದ್ದರಿಂದ ನಮಗೆ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 200ರ ಅರೌಂಡಲ್ಲಿ ಟಿ ವಿ ಎಸ್ ಸಪ್ಲೈ ಚೈನ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಆ ಒಂದು ಪ್ರೈಸ್ನಿಂದ 250ವರೆಗೂ ಹೋಗಿತ್ತು, ಬಟ್ ಅಲ್ಲಿಂದ ಮತ್ತೆ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ರೀತಿಯಲ್ಲಿ ಲಾಸ್ ಡಿಕ್ಲೇರ್ ಆದರೆ ಸ್ಟಾಕ್ ಪ್ರೈಸ್ನಲ್ಲಿ ಇನ್ನಷ್ಟು ವೀಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈಗಷ್ಟೇ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ, ಪರ್ಫಾರ್ಮೆನ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಟಿ ವಿ ಎಸ್ ಗ್ರೂಪ್ನ ಕಂಪನಿ ಕೂಡ ಆಗಿರುತ್ತೆ, ಹಾಗೆಯೇ ಎಕ್ಸ್ಪೆಕ್ಟೇಷನ್ಸ್ ಕೂಡ ಹೆಚ್ಚಾಗಿ ಇರುತ್ತೆ. ಸೊ ನೀವು ಕೂಡ ಅಷ್ಟೇ, ಯಾವುದೇ ಒಂದು ಐ ಪಿ ಒಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಆ ಸ್ಟಾಕನ್ನು ಲಾಂಗ್ ಟರ್ಮ್ಗೆ ಕ್ಯಾರಿ ಮಾಡ್ತೀರಾ ಅಂತ ಅಂದರೆ ಆ ಕಂಪನಿಗಳ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಿರಬೇಕಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.